ನಮಸ್ಕಾರಗಳು ಮಕ್ಕಳೇ ಸಿ ಎಲ್ ಎಸ್ ಶಿಕ್ಷಣ ಸಂಸ್ಥೆ ಕೆ ಕೆ ಆಂಗ್ಲ ಮಾಧ್ಯಮ ಸಿ ಬಿ ಎಸ್ ಸಿ ಶಾಲೆ ಚಿಕ್ಕೋಡಿ ಐದನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಕನ್ನಡ ವಿಷಯದ ಆನ್ಲೈನ್ ತರಗತಿಗೆ ಸ್ವಾಗತ ಮಕ್ಕಳೇ ನಾವು ಈಗಾಗಲೇ ಐದನೇ ತರಗತಿಗೆ ಸಂಬಂಧಿಸಿದಂತೆ ಕನ್ನಡ ಅಂತಂದರೆ ಈ ಒಂದು ಕನ್ನಡ ಪಠ್ಯ ಪುಸ್ತಕದಲ್ಲಿ ಐದನೇ ತರಗತಿಗೆ ಸಂಬಂಧಿಸಿದಂತೆ ಪದ್ಯಪಾಠ ನಾಲ್ಕು ಗೋಡಿನಿಂದ ಬಾನಿ ನೆಡೆಗೆ ಅಂತಂದರೆ ಈ ಒಂದು ಪದ್ಯವನ್ನು ಬರೆದಂತಹ ಕವಿಯ ಹೆಸರು ಪ ಗು ಸಿದ್ದಾಪುರ ಇವರು ಬರೆದಿರ್ತಕ್ಕಂತಹ ಗೋಡಿನಿಂದ ಬಾನಿ ನೆಡೆಗೆ ಈ ಒಂದು ಪದ್ಯವನ್ನು ನೋಡಿದ್ವಿ ಹಾಗೂ ಈ ಒಂದು ಪದ್ಯದಲ್ಲಿ ಬರ್ತಕ್ಕಂಥ ಸಾರಾಂಶವನ್ನು ನಾವು ಈಗಾಗಲೇ ಗಮನಿಸಿದ್ವಿ ಅರ್ಥ ಆಯ್ತಲ್ಲ ಮಕ್ಕಳೇ ಹಾಗಾದರೆ ಇವತ್ತಿನ ಒಂದು ಅವಧಿಯಲ್ಲಿ ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಹೋಗೋಣ ಹಾಗಾದರೆ ಈ ಒಂದು ಪದ್ಯವನ್ನು ನೀವು ಈಗಾಗಲೇ ಕಂಠಪಾಠ ಮಾಡಿದಿರಿ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ ಹಾಗಾದರೆ ಈ ಪದ್ಯವನ್ನು ನೀವು ಏನು ಮಾಡ್ತಾ ಹೋಗಬೇಕು ಒಂದು ಸಲ ಬರೆದು ಪದ್ಯವನ್ನು ದುಂಡಾಗಿ ಒಂದು ಸಲ ಬರೆದು ಪದ್ಯವನ್ನು ಕಂಠಪಾಠವನ್ನು ಮಾಡ್ತಾ ಹೋಗಬೇಕು ಅರ್ಥ ಆಯ್ತಲ್ಲ ಮಕ್ಕಳೇ ಹಾಗಾದರೆ ಪದ್ಯವನ್ನು ಮತ್ತೊಮ್ಮೆ ಹೇಳ್ತಿರಲ್ಲ ಗೂಡಿನಿಂದ ಬಾನಿನೆಡೆಗೆ ಹಕ್ಕಿ ಹಾರಿತು ರೆಕ್ಕೆ ಬಡಿದು ಬಡಿದು ಹಕ್ಕಿ ಮೇಲ ಕೇರಿತು ಮೇಲ ಮೇಲ ಕೇರಿ ಹಕ್ಕಿ ಕೆಳಗೆ ನೋಡಿತು ಹಳ್ಳ ಕೊಳ್ಳ ಹಸಿರು ಬೆಟ್ಟ ಕಂಡು ಹಾಡಿತು ಏನು ಅಂದ ಏನು ಚಂದ ಗೂಡಿನಾಚೆಗೆ ಗೂಡು ತೊರೆದು ಹಾರಬೇಕು ನಿತ್ಯ ಬಾನಿಗೆ ಸಗ್ಗ ಸುಖವು ಕಂಡ ಹಾಗೆ ಹಿಗ್ಗಿ ಹಾಡಿತು ಆಡಿ ಆಡಿ ಹಕ್ಕಿ ಮರಳಿ ಗೂಡು ಸೇರಿತು ಅಮ್ಮ ಮರಳಿ ಮನೆಗೆ ಬರಲು ಹಿಗ್ಗಿ ಹೇಳಿತು ಆಡಿ ಬಂದೆ ಗೂಡಿನ ಆಚೆ ಎಂದು ನಕ್ಕಿತು ತೀರಲಿಲ್ಲ ಕಂದ ನೀನು ತಾಣವು ಬೆಳೆದ ಮೇಲೆ ತಿಳಿಯುವುದಾಗ ಜಗದ ಲೀಲೆಯೂ ಬೆಳೆದ ಮೇಲೆ ತಿಳಿಯುವುದಾಗ ಜಗದ ಲೀಲೆಯೂ ಅರ್ಥ ಆಯ್ತಲ್ಲ ಮಕ್ಕಳೇ ಈ ಪದ್ಯವನ್ನು ಒಂದು ಸಲ ಬರೆದು ನೀವು ಪದ್ಯವನ್ನು ಕಂಠಪಾಠ ಮಾಡಬೇಕು ಮಾಡ್ತೀರಲ್ಲ ಮಕ್ಕಳೇ ಹಾಗಾದರೆ ನಾವು ಈಗಾಗಲೇ ಈ ಪದ್ಯವನ್ನು ಬರೆದಂತಹ ಕವಿಯ ಹೆಸರು ಯಾರು ಪ ಗು ಸಿದ್ಧಾಪುರ ಇವರ ಒಂದು ಪರಿಚಯವನ್ನು ನಾವು ತಿಳ್ಕೊಂಡಿದ್ವಿ ಮಕ್ಕಳೇ ಇವರು ವಿಜಯಪುರ ಜಿಲ್ಲೆ ದಾಶಾಳ ಗ್ರಾಮದವರು ಇವರು ಮಕ್ಕಳ ಕವಿಗಳಂದೇ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥವರು ಇವರು ಇವರು ರಾಜ್ಯ ಪ್ರಶಸ್ತಿ ಪರ ಪುರಸ್ಕೃತ ಚಿತ್ರಕಲಾ ಶಿಕ್ಷಕರು ಇವರು ಇವರಿಗೆ ರಾಜ್ಯ ಪ್ರಶಸ್ತಿ ಪುರಸ್ಕೃತ ರಾಜ್ಯ ಪ್ರಶಸ್ತಿ ಲಭಿಸಿರ್ತಕ್ಕಂಥದ್ದು ಇವರು ಚಿತ್ರಕಲಾ ಶಿಕ್ಷಕರು ಇವ್ರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇವರು ತನ್ನದೇ ಆದಂತಹ ಒಂದು ಅಂದರೆ ಮಕ್ಕಳ ಮಕ್ಕಳಿಗಾಗಿ ಮಕ್ಕಳ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು ಈ ಒಂದು ವಿಷಯವನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ವಿ ಇದನ್ನು ಸಹ ನೀವೇನು ಮಾಡ್ತಾ ಹೋಗಬೇಕು ಕನ್ನಡ ಫೇರ್ ಬುಕ್ನಲ್ಲಿ ತಪ್ಪಿಲ್ಲದಂತೆ ಬರಿತಾ ಹೋಗಬೇಕು ಅರ್ಥ ಆಯ್ತಲ್ಲ ಮಕ್ಕಳೇ ಹಾಗಾದರೆ ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತಹ ಪದಗಳ ಅರ್ಥವನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ನಾವೀಗಾಗಲೇ ಪದ್ಯದ ಸಾರಾಂಶವನ್ನು ತಿಳಿಬೇಕಾದ್ರೆ ಮಕ್ಕಳೇ ಪದ್ಯದ ಪದ್ಯದಲ್ಲಿ ಬರ್ತಕ್ಕಂತಹ ಸಾರಾಂಶವನ್ನು ನಾವು ನಾವೀಗಾಗಲೇ ಪದ್ಯವನ್ನು ತಿಳಿಯುವಂತಹ ಸಮಯದಲ್ಲಿ ಅದರಲ್ಲಿ ಬರ್ತಕ್ಕಂತಹ ಪದಗಳನ್ನು ಸಹ ನಾವು ತಿಳಿತಾ ಇದ್ವಿ ಅದೇ ರೀತಿ ಮತ್ತೊಮ್ಮೆ ಇದನ್ನು ನಾವು ಪದಗಳ ಅರ್ಥವನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣ ಹಾಗಾದರೆ ಮೊದಲನೆಯ ಒಂದು ಪದ ಗೂಡು ಗೂಡು ಅಂತಂದರೆ ಹಕ್ಕಿಗಳ ವಾಸದ ನೆಲೆ ಅಂತಂದರೆ ಇಲ್ಲಿ ಹಕ್ಕಿಗಳ ವಾಸದ ನೆಲೆಯನ್ನು ನಾವು ಗೂಡು ಅಂತ ಕರಿತೀವಿ ಮಕ್ಕಳೇ ಆನಂತರ ಜಗದ ಲೀಲೆ ಜಗದ ಲೀಲೆ ಅಂತಂದರೆ ಏನು ಪ್ರಕೃತಿಯ ಆಟ ಯಾವುದು ಪ್ರಕೃತಿಯ ಆಟವನ್ನು ನಾವು ಜಗದ ಲೀಲೆ ಅಂತ ಕರಿತೀವಿ ಆನಂತರ ತೀರು ತೀರು ಅಂತಂದರೆ ಕೊನೆಯಾಗು ಅಥವಾ ಅಂತ್ಯವಾಗು ಅಂತ್ಯವಾಗ್ತಕ್ಕಂಥದ್ದು ಮುಗಿತಕ್ಕಂಥದ್ದು ಅಥವಾ ಇನ್ನೊಂದು ಅರ್ಥದಲ್ಲಿ ನಾವು ಮುಗಿ ಅಂತಲೂ ಕರಿತೀವಿ ಹಾಂ ಮುಗಿಯುವುದು ಎಂಡಿಂಗ್ ಆಗ್ತಕ್ಕಂಥದ್ದು ಆನಂತರ ನೋಡು ತಾಣ ತಾಣ ಅಂತಂದರೆ ಪ್ಲೇಸಸ್ ಸ್ಥಳಗಳು ಹಾಂ ನೋಡುವಂತಹ ಸ್ಥಳಗಳನ್ನು ನಾವು ತಾಣ ಅಂತ ಕರಿತೀವಿ ಅರ್ಥ ಆಯ್ತಲ್ಲ ನೋಡು ತಾಣವು ಅಂತಂದರೆ ನೋಡುವಂತಹ ಸ್ಥಳಗಳು ಆನಂತರ ಮಕ್ಕಳೇ ಬಾನು ಬಾನು ಅಂತಂದರೆ ಆಗಸ ಆಕಾಶ ಸ್ಕೈ ಬಾನು ಭಾನು ಆಗಸ ಆಕಾಶ ಅಂತ ಕರಿತೀವಿ ಆನಂತರ ಮರಳಿ ಮರಳಿ ಅಂತಂದರೆ ಹಿಂದಿರುಗಿ ಬರ್ತಕ್ಕಂಥದ್ದು ವಾಪಸ್ ಬರುವುದು ಹಾಂ ಅಂತ ಏನು ಹೇಳ್ತೀವಲ್ಲ ಹಿಂದಿರುಗಿ ಬರ್ತಕ್ಕಂಥದ್ದು ನಾವು ಮರಳಿ ಅಂತ ಕರಿತೀವಿ ಆನಂತರ ಸಗ್ಗ ಸಗ್ಗ ಅಂತಂದರೆ ಸ್ವರ್ಗ ಸಗ್ಗಕ್ಕೆ ಸಗ್ಗಾದ ಪದದ ಅರ್ಥ ಏನಂತಂದರೆ ಸಗ್ ಸಗ್ಗ ಸ್ವರ್ಗ ಹಾಗಾದರೆ ಹಸಿರು ಬೆಟ್ಟ ಹಸಿರು ಬೆಟ್ಟ ಏನು ಹಸಿರು ಯಾವಾಗಲೂ ಹಚ್ಚ ಹಸಿರಿನಿಂದ ಕೂಡಿರುತ್ತೆ ಅಂತಂದರೆ ಅಲ್ಲಿ ಯಥೇಚ್ಛವಾಗಿ ಅಂತಂದರೆ ಬಹಳಷ್ಟು ಗಿಡ ಮರಗಳಿರ್ತಕ್ಕಂಥದ್ದು ಅದ ಹಾಗಾದರೆ ಹಸಿರು ಬೆಟ್ಟ ಅಂತಂದರೆ ಗಿಡ ಮರಗಳಿರುವ ಬೆಟ್ಟವನ್ನು ನಾವು ಹಸಿರು ಬೆಟ್ಟ ಅಂತ ಕರಿತೀವಿ ಅದೇ ರೀತಿ ಜಗ ಜಗ ಅಂತಂದರೆ ಜಗತ್ತು ಪ್ರಪಂಚ ಹಾಂ ಜಗ ಅಂತಂದರೆ ಜಗತ್ತು ಪ್ರಪಂಚ ಆನಂತರ ತಾಣ ತಾಣ ಅಂತಂದರೆ ಈಗಾಗಲೇ ನೋಡಿದ್ವಿ ತಾಣ ಅಂತಂದರೆ ಸ್ಥಳಗಳು ಅದೇ ರೀತಿ ಇಲ್ಲಿ ತಾಣ ತಾಣ ಅಂತಂದರೆ ಜಾಗ ಸ್ಥಾನ ಅದನ್ನು ನಾವು ತಾಣ ಅಂತ ಕರಿತೀವಿ ಆನಂತರ ತೊರೆ ತೊರೆ ಅಂತಂದರೆ ಬಿಟ್ಟು ಬಿಡ್ತಕ್ಕಂಥದ್ದು ಬಿಡುವುದು ತೊರೆ ತ್ಯಜಿಸು ಅಂತ ಕರಿತೀವಲ್ಲ ಆ ರೀತಿ ಅರ್ಥ ಆನಂತರ ನಿತ್ಯ ನಿತ್ಯ ಅಂತಂದರೆ ಪ್ರತಿದಿನ ಪ್ರತಿನಿತ್ಯ ಪ್ರತಿದಿನ ಡೈಲಿ ಪ್ರತಿದಿನ ಆನಂತರ ಬೆಟ್ಟ ಬೆಟ್ಟ ಅಂತಂದರೆ ಗುಡ್ಡ ಪರ್ವತವನ್ನು ಹೊಂದಿರ್ತಕ್ಕಂಥದ್ದು ಬೆಟ್ಟ ಗುಡ್ಡ ಆನಂತರ ಲೀಲೆ ಲೀಲೆ ಅಂತಂದರೆ ಏನು ಆಟ ಅಥವಾ ವಿನೋದ ಇದನ್ನು ನಾವು ಲೀಲೆ ಅಂತ ಕರಿತೀವಿ ಹಳ್ಳ ಕೊಳ್ಳ ಹಳ್ಳ ಕೊಳ್ಳ ಅಂತಂದರೆ ತಗ್ಗು ಕಣಿವೆಗಳಿರ್ತಕ್ಕಂಥದ್ದನ್ನ ನಾವು ಹಳ್ಳ ಕೊಳ್ಳ ಅಂತ ಕರಿತೀವಿ ಆನಂತರ ಹಿಗ್ಗು ಹಿಗ್ಗು ಅಂತಂದರೆ ಸಂತೋಷ ಅಂದರೆ ಹ್ಯಾಪಿ ಅರ್ಥ ಆಗ್ತಿದೆಯಲ್ಲ ಹಿಗ್ಗು ಅಂತಂದರೆ ಸಂತೋಷ ಸಂತೋಷ ಸಂಭ್ರಮವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಅದನ್ನು ನಾವು ಹಿಗ್ಗು ಅಂತ ಕರಿತೀವಿ ಅರ್ಥ ಆಯ್ತಲ್ಲ ಮಕ್ಕಳೇ ಇದಿಷ್ಟು ಈ ಒಂದು ಪದ್ಯದಲ್ಲಿ ನಾವು ನೋಡ್ತಕ್ಕಂತಹ ಪದಗಳ ಅರ್ಥ ಹಾಗಾದರೆ ಮಕ್ಕಳೇ ಇದು ಆದ ನಂತರ ಇವುಗಳನ್ನು ನೀವೇನು ಮಾಡ್ತಾ ಹೋಗಬೇಕು ಕನ್ನಡ ಫೇರ್ಬುಕ್ನಲ್ಲಿ ಬರೀತಾ ಹೋಗಬೇಕು ಅರ್ಥ ಆಯ್ತಲ್ಲ ಹಾಗಾದರೆ ಈ ಒಂದು ಪದ್ಯದಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ ಹಾಗಾದರೆ ಇಲ್ಲಿ ಬರ್ ಬಂದಿರತಕ್ಕಂತಹ ಪ್ರಶ್ನೆಗಳು ಹಾಗಾದರೆ ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳು ಯಾವ ಒಂದು ವಾಕ್ಯದಲ್ಲಿದೆ ಒಂದು ವಾಕ್ಯ ಅಂದರೆ ಈ ಒಂದು ನಾವು ಉತ್ತರವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ವಾಕ್ಯದಲ್ಲಿ ಮಾತ್ರ ನಾವು ಉತ್ತರಿಸಬೇಕು ಅರ್ಥ ಆಗ್ತಾ ಇದೆಯಲ್ಲ ರೈಟ್ ಇನ್ ಒನ್ ಸೆಂಟೆನ್ಸಸ್ ಓಕೆ ರೈಟ್ ಇನ್ ಒನ್ ಸೆಂಟೆನ್ಸ್ ಹಾಗಾದರೆ ನೀವು ಈಗಾಗಲೇ ಪದ್ಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ರೆ ಮಕ್ಕಳೇ ಇದರಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಸುಲಭವಾಗಿ ನಾವು ಉತ್ತರವನ್ನು ಗುರುತಿಸ್ಬೋದು ಅರ್ಥ ಆಯ್ತಲ್ಲ ಹಾಗಾದರೆ ಹಕ್ಕಿ ಗೂಡಿನಿಂದ ಎಲ್ಲಿಗೆ ಹಾರಿತು ಹಾಗಾದರೆ ಹೇಳ್ತೀರಿ ಮಕ್ಕಳೇ ಹಕ್ಕಿ ಗೂಡಿನಿಂದ ಎಲ್ಲಿಗೆ ಹಾರಿತು ಹಾಗಾದರೆ ಹಕ್ಕಿ ಗೂಡಿನಿಂದ ಎಲ್ಲಿಗೆ ಹಾರುತ್ತೆ ಬಾನಿಗೆ ಹಾರಿತು ಹೌದು ಗೂಡಿನಿಂದ ಹಕ್ಕಿ ಗೂಡಿನಿಂದ ಬಾನಿಗೆ ಹಾರಿತು ಹಾಗಾದರೆ ಬಾನು ಅಂತಂದರೆ ಏನು ಆಕಾಶ ಬಾನು ಅಂತಂದರೆ ಏನು ಆಕಾಶ ಹಕ್ಕಿ ಗೂಡಿನಿಂದ ಬಾನಿಗೆ ಹಾರಿತು ಆನಂತರ ಹಕ್ಕಿ ಮೇಲಕ್ಕೆ ಹೇಗೆ ಏರಿತು ಹಕ್ಕಿ ರೆಕ್ಕೆ ಬಡಿದು ಬಡಿದು ಮೇಲಕ್ಕೆ ಏರಿತು ಹಕ್ಕಿ ಮೇಲಕ್ಕೆ ಯಾವ ರೀತಿ ಹೋಯಿತು ಮಕ್ಕಳೇ ಹೇಗೆ ಯಾವ ರೀತಿ ಹೋಗುತ್ತೆ ಹಕ್ಕಿ ರೆಕ್ಕೆ ಬಡಿದು ಬಡಿದು ರೆಕ್ಕೆ ಅದರಲ್ಲಿ ಇರ್ತಕ್ಕಂಥ ರೆಕ್ಕೆಯನ್ನು ಬಡಿದು ಬಡಿದು ಮೇಲ ಕೆಳಗೆ ಬಡಿಕೊಳ್ಳುತ್ತೆ ಏನು ಮಾಡ್ತಪ್ಪಾ ಅಂತಂದರೆ ಬಡಿದುಕೊಳ್ಳುತ್ತೆ ಮೇಲಕ್ಕೆ ಹೋಗುತ್ತೆ ಹಕ್ಕಿ ರೆಕ್ಕೆ ಬಡಿದು ಬಡಿದು ಮೇಲಕ್ಕೇರಿತು ಅರ್ಥ ಆಗ್ತಾ ಇದೆಯಲ್ಲ ಹಕ್ಕಿ ಗೂಡಿನಿಂದ ಬಾನಿಗೆ ಹಾರಿತು ಅದೇ ರೀತಿ ಎರಡನೆಯ ಪ್ರಶ್ನೆಗೆ ಹಕ್ಕಿ ಮೇಲಕ್ಕೆ ಹೇಗೆ ಏರಿತು ಅಂತಂದರೆ ಹಕ್ಕಿ ರೆಕ್ಕೆ ಬಡಿದು ಬಡಿದು ಮೇಲಕ್ಕೇರಿತು ಆನಂತರ ಮಕ್ಕಳೇ ಇಲ್ಲಿರ್ತಕ್ಕಂತಹ ಮೂರನೆಯ ಪ್ರಶ್ನೆ ಮೇಲಕ್ಕೆ ಏರಿದ ಹಕ್ಕಿಗೆ ಕೆಳಗೆ ಕಂಡದ್ದು ಏನು ಹಾಗಾದರೆ ಮೇಲುಕೋಯಿತು ಮೇಲಕ್ಕೋದಂತಹ ಒಂದು ಮರಿ ಹಕ್ಕಿ ಇತ್ತಲ್ಲ ಆ ಹಕ್ಕಿಗೆ ಕೆಳಗಡೆ ಯಾವ್ಯಾವ ಸ್ಥಳಗಳನ್ನು ನೋಡ್ತಲ್ಲಿ ಹಾಗಾದರೆ ಮೇಲಕ್ಕೇರಿದ ಹಕ್ಕಿಗೆ ಕೆಳಗೆ ಹಳ್ಳ ಕೊಳ್ಳ ಮತ್ತು ಹಸಿರು ಬೆಟ್ಟ ಅನ್ನೋದು ಕಂಡಿತು ಮೇಲಕ್ಕೇರಿದ ಹಕ್ಕಿಗೆ ಕೆಳಗೆ ಹಳ್ಳ ಕೊಳ್ಳ ಮತ್ತು ಹಸಿರು ಬೆಟ್ಟ ಕಾಣಿಸ್ತು ಅರ್ಥ ಆಯ್ತಲ್ಲ ಹಾಗಾದರೆ ಮೇಲಕ್ಕೇರಿದ ಹಕ್ಕಿಗೆ ಕೆಳಗೆ ಕಂಡದ್ದು ಏನು ಮೇಲಕ್ಕೇರಿದ ಹಕ್ಕಿಗೆ ಕೆಳಗೆ ಹಳ್ಳ ಕೊಳ್ಳ ಮತ್ತು ಹಸಿರು ಬೆಟ್ಟ ಕಂಡಿತು ಅರ್ಥ ಆಯ್ತಲ್ಲ ಮಕ್ಕಳೇ ಆನಂತರ ಕೊಟ್ಟಿರ್ತಕ್ಕಂತಹ ನಾಲ್ಕನೆಯ ಪ್ರಶ್ನೆ ಗೂಡಿನಾಚೆಗೆ ಇರುವ ನೋಟ ಕಂಡು ಹಕ್ಕಿ ಏನೆಂದು ಉದ್ಗಾರವೆತ್ತಿತು ಗೂಡಿನಾಚೆಗೆ ಇರುವ ನೋಟ ಕಂಡು ಹಕ್ಕಿ ಏನಿಂದು ಉದ್ಗಾರವಿದ್ದಿತು ಅಂದರೆ ಗೂಡಿನಾಚೆಗೆ ಗೂಡಿನ ಬಿಟ್ಟು ಹೊರಗಡೆ ಬಂತಲ್ಲ ಆಗ ಆ ಒಂದು ಅಲ್ಲಿರ್ತಕ್ಕಂತಹ ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಅದು ಯಾವ ರೀತಿ ಉದ್ಗಾರವನ್ನು ಎತ್ತಿತ್ತು ಅದು ಏನಂತ ಹೇಳುತ್ತೆ ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಗೂಡಿನಾಚೆಗೆ ಇರುವ ನೋಟವನ್ನು ಕಂಡು ಹಕ್ಕಿ ಏನು ಅಂದ ಏನು ಚಂದ ಎಂದು ಉದ್ಗಾರವೆತ್ತಿತು ಅಂತಂದರೆ ಗೂಡಿನಾಚೆಗೆ ಎಲ್ಲ ಒಂದು ಸೌಂದರ್ಯ ಪ್ರಕೃತಿ ಸೌಂದರ್ಯವನ್ನು ನೋಡ್ತು ಹಾಗ ಅದು ಆ ನೋಟವನ್ನು ನೋಡಿದ ತಕ್ಷಣ ಹಕ್ಕಿ ಏನು ಅಂದ ಏನು ಚಂದ ಅಂತ ಹೇಳ್ತಾ ಏನು ಮಾಡ್ತಾ ಎಂದು ಉದ್ಗಾರವೆತ್ತಿತು ಗೂಡಿನಾಚೆಗೆ ಇರುವ ನೋಟವನ್ನು ಕಂಡು ಹಕ್ಕಿ ಏನು ಅಂದ ಏನು ಚಂದ ಎಂದು ಉದ್ಗಾರವೆತ್ತಿತು ಅರ್ಥ ಆಯ್ತಲ್ಲ ಮಕ್ಕಳೇ ಆನಂತರ ಇಲ್ಲಿ ಕೊಟ್ಟಿರ್ ಆನಂತರ ಕೊಟ್ಟಿರ್ತಕ್ಕಂತಹ ಐದನೆಯ ಒಂದು ಪ್ರಶ್ನೆ ಹಕ್ಕಿ ನಿತ್ಯ ಎಲ್ಲಿಗೆ ಹಾರಬೇಕೆಂದು ಯೋಚಿಸಿತು ಹಾಗಾದ್ರೆ ಹಕ್ಕಿ ದಿನನಿತ್ಯ ನಾನು ಎಲ್ಲಿಗೆ ಹಾರಬೇಕು ಅಂತ ಹೇಳ್ತು ಯಾವುದು ಏನಂತ ಯೋಚನೆ ಮಾಡಿತು ಹಾಗಾದರೆ ಹಕ್ಕಿ ನಿತ್ಯ ಬಾನಿಗೆ ಹಾರಬೇಕೆಂದು ಯೋಚಿಸಿತು ಅಂತಂದರೆ ನಾನು ಪ್ರತಿದಿನ ಪ್ರತಿನಿತ್ಯನೂ ಸಹ ನಾನು ಆಗಸದಲ್ಲಿ ಆಕಾಶದಲ್ಲಿ ಹಾರಾಡಬೇಕು ಅಂತ ಯೋಚನೆ ಮಾಡ್ತು ಅರ್ಥ ಆಯ್ತಲ್ಲ ಆನಂತರ ಆರನೆಯ ಪ್ರಶ್ನೆ ಅಮ್ಮನಿಗೆ ಮರಿಹಕ್ಕಿ ಏನು ಹೇಳಿತು ಅಮ್ಮನಿಗೆ ಮರಿಹಕ್ಕಿ ಗೂಡಿನಾಚೆ ಆಡಿ ಬಂದೆ ಎಂದು ಹೇಳಿತು ಅಂತಂದರೆ ಅಮ್ಮ ಅಂತಂದರೆ ಎಲ್ಲ ಅಲ್ಲಿ ಹೊರಗಿರ್ತಕ್ಕಂಥದ್ದು ಎಲ್ಲ ಒಂದು ಪ್ರಕೃತಿಯ ಸೌಂದರ್ಯವನ್ನು ನೋಡ್ಕೊಂಬಂತು ಏನು ಅಂತ ಏನು ಚೆಂದ ಅಂತಂದು ಎಲ್ಲ ಹೊಗಳ್ಕೊಳ್ತಾ ಬಂತು ಆನಂತರ ತನ್ನ ತಾಯಿ ಹತ್ರ ಮಾತಾಡ್ತಾ ಇದ್ದಾಗ ಮರಿ ಹಕ್ಕಿ ತಾಯಿಗೆ ಏನಂತ ಹೇಳ್ತು ಅಮ್ಮನಿಗೆ ಮರಿಹಕ್ಕಿ ಗೂಡಿನಾಚೆ ಆಡಿ ಬಂದೆ ಅಂತಂದರೆ ನಾನು ಇವತ್ತು ಗೂಡಿನಿಂದ ಹೊರಗಡೆ ಹೋಗಿದ್ದೆ ನಾನು ಆಟಾಡಿ ಬಂದೆ ಎಂದು ಹೇಳಿತು ಆನಂತರ ತಾಯಿ ಹಕ್ಕಿ ತಾಯಿ ಹಕ್ಕಿ ಕಂದನಿಗೆ ಹೇಳಿದುದೇನು ತಾಯಿ ಹಕ್ಕಿ ಕಂದನಿಗೆ ನೀವು ನೋಡಬೇಕಾದಂತಹ ಅಂತಂದರೆ ನೀನು ನೋಡಬೇಕಾದ ತಾಣ ಅಥವಾ ಸ್ಥಳಗಳು ಇನ್ನೂ ಮುಗಿದಿಲ್ಲ ಜಗದ ಲೀಲೆ ಮುಂದೆ ತಿಳಿಯುತ್ತದೆ ಎಂದು ಹೇಳಿತು ಅಂತಂದರೆ ನೀನು ನೋಡ್ತಕ್ಕಂತಹ ನೋಡಬೇಕಾದಂತಹ ಸ್ಥಳಗಳು ಇನ್ನೂ ನೀನು ಮುಗಿದಿಲ್ಲ ಹಾಗಾದರೆ ನೀನು ಇನ್ನೂ ಮುಂದೆ ಏನಪ್ಪ ಅಂತಂದರೆ ಜಗದ ಲೀಲೆ ಹಾಂ ಜಗದ ಲೀಲೆ ಅಂತಂದರೆ ಜಗದ ಒಂದು ಆಟ ಪ್ರಕೃತಿ ಆಟ ಇನ್ನೂ ಬಹಳಷ್ಟು ಮುಂದೆ ನೀನು ಪ್ರಕೃತಿಯಲ್ಲಿ ನಡೀತಕ್ಕಂಥ ಆಟಗಳನ್ನ ಮುಂದೆ ಬಹಳಷ್ಟು ನೋಡೋದಿದೆ ಅಂದರೆ ಜಗದ ಲೀಲೆ ಮುಂದೆ ನಿನಗೆ ತಿಳಿತಾ ಹೋಗುತ್ತೆ ಅಂತಂದರೆ ನೀನು ಬೆಳೆದ ನಂತರ ನಿನಗೆ ಜಗದ ಲೀಲೆ ತಿಳಿತಾ ಹೋಗುತ್ತೆ ಅಂತ ತಿಳಿತಾ ಹೋಗುತ್ತೆ ಅಂತ ತಾಯಿ ಹಕ್ಕಿ ಹೇಳಿತು ಅರ್ಥ ಆಯ್ತಲ್ಲ ಮಕ್ಕಳೇ ತಾಯಿ ಹಕ್ಕಿ ಕಂದನಿಗೆ ನೀನು ನೋಡಬೇಕಾದ ತಾಣ ಅಥವಾ ಸ್ಥಳ ಇನ್ನೂ ಮುಗಿದಿಲ್ಲ ಲೀಲೆ ಮುಂದೆ ತಿಳಿಯುತ್ತದೆ ಎಂದು ಹೇಳಿತು ಅರ್ಥ ಆಯ್ತಲ್ಲ ಮಕ್ಕಳೇ ಇದಿಷ್ಟು ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತಹ ಒಂದು ವಾಕ್ಯದ ಪ್ರಶ್ನೆಗಳು ಇದಾದ ನಂತರ ಮಕ್ಕಳೇ ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತಹ ಮುಂದಿನ ಒಂದು ಹಂತ ಅಂತಂದರೆ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹಾಗಾದರೆ ರೈಟ್ ಇನ್ ಟೂ ತ್ರೀ ಸೆಂಟೆನ್ಸಸ್ ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ನಾವು ಉತ್ತರವನ್ನು ಬರೀತಾ ಹೋಗಬೇಕು ಹಾಗಾದರೆ ಮೊದಲನೆಯ ಒಂದು ಪ್ರಶ್ನೆ ಹಕ್ಕಿ ನಿತ್ಯ ಬಾನಿಗೆ ಹಾರಬೇಕೆಂದು ಏಕೆ ಯೋಚಿಸಿತು ಹಕ್ಕಿ ನಾನು ಬಾನಿಗೆ ಅಂದರೆ ಆಗಸದಲ್ಲಿ ಹಾರಾಡಬೇಕು ಅಂತ ಏಕೆ ಯೋಚಿಸುತ್ತೆ ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಹಕ್ಕಿ ಗೂಡು ಬಿಟ್ಟು ಬಾನಿಗೆ ರೆಕ್ಕೆ ಬಡಿದು ಹಾರಿದ ಮೇಲೆ ಅಲ್ಲಿರ್ತಕ್ಕಂಥ ಭೂಮಿಯ ಅಂದ ಚಂದ ಕಂಡು ಬೆರಗಾಯಿತು ಗೂಡಿನಲ್ಲಿ ಈ ಒಂದು ಅಂದ ಚಂದ ನೋಡಲು ಸಿಗುವುದಿಲ್ಲ ಎಂದು ಯೋಚಿಸಿ ಏನು ಮಾಡ್ತು ನಿತ್ಯ ಬಾನಿಗೆ ಹಾರಬೇಕೆಂದು ಯೋಚಿಸಿತು ಅಂದರೆ ಅಕ್ಕಿ ಗೂಡು ಬಿಟ್ಟು ಬಾನಿಗೆ ರೆಕ್ಕೆ ಬಡಿದು ಹಾರಿದ ಮೇಲೆ ಅಲ್ಲಿರ್ತಕ್ಕಂಥ ಭೂಮಿ ಅಂದ ಚಂದವನ್ನು ಕಂಡು ಬೆರಗಾಯಿತು ಗೂಡಿನಲ್ಲಿ ಈ ಅಂದ ಚಂದ ನೋಡೋದಕ್ಕೆ ಸಿಗೋದಿಲ್ಲ ಅದಕ್ಕೆ ಸಿಗುವುದಿಲ್ಲವೆಂದು ನಿತ್ಯ ಬಾನಿಗೆ ಹಾರಬೇಕೆಂದು ಯೋಚಿಸಿತು ಅರ್ಥ ಐತಲ್ಲ ಮಕ್ಕಳೇ ಆನಂತರ ಈ ಒಂದು ಪ ಪದ್ಯದಲ್ಲಿ ಬರ್ತಕ್ಕಂಥ ಎರಡನೆಯ ಪ್ರಶ್ನೆ ಹಾಗಾದರೆ ಇಲ್ಲಿ ಗೂಡಿನಾಚೆಗೆ ಇರುವ ಚಂದವನ್ನು ಕಂಡು ಹಕ್ಕಿ ಹೇಗೆ ಹಿಗ್ಗಿತು ಗೂಡಿನಾಚೆ ಅಂತಂದರೆ ಹೊರಗಡೆ ಪ್ರಕೃತಿಯ ಸೌಂದರ್ಯವನ್ನು ನೋಡ್ತಾ ಇದೆ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಸೌಂದರ್ಯವನ್ನು ಸವಿತಾ ಇದೆ ಅಂಥ ಸಮಯದಲ್ಲಿ ಇದು ಅಲ್ಲಿರ್ತಕ್ಕಂತಹ ಚಂದವನ್ನು ಕಂಡು ಅದು ಯಾವ ರೀತಿ ಸಂತೋಷವನ್ನು ಪಡ್ತು ಅಂದರೆ ಹೇಗೆ ಹಿಗ್ಗಿತ್ತು ಹಿಗ್ಗಿತ್ತು ಅಂದರೆ ಸಂತೋಷವನ್ನು ಪಡ್ತಕ್ಕಂಥದ್ದು ಹಾಗೆ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಹಕ್ಕಿಯು ಗೂಡನ್ನು ಬಿಟ್ಟು ಮೊದಲ ಬಾರಿ ಬಾನಿಗೆ ಹಾರಿದಾಗ ತನ್ನ ಗೂಡಿನಲ್ಲಿ ಕಾಣದ ಭೂಮಿಯ ಸೌಂದರ್ಯವನ್ನು ಕಂಡು ಸಂತೋಷಗೊಂಡಿತು ಹಳ್ಳ ಕೊಳ್ಳ ಹಸಿರು ಬೆಟ್ಟದ ಚೆಲುವನ್ನು ನೋಡಿ ಹಕ್ಕಿ ಹಿಗ್ಗಿತು ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ ಅದಕ್ಕೇನು ಸ್ವರ್ಗದಲ್ಲಿ ಸಿಗ್ತಕ್ಕಂಥ ಸುಖವನ್ನು ಕಂಡ ಹಾಗೆ ಅದು ಹಿಗ್ಗುತ್ತೆ ಅರ್ಥ ಆಗ್ತಾ ಇದೆಯಲ್ಲ ಇಲ್ಲಿ ಹಕ್ಕಿ ಗೂಡನ್ನು ಬಿಟ್ಟು ಮೊದಲ ಬಾರಿ ಬಾನಿಗೆ ಹಾರಿದಾಗ ತನ್ನ ಗೂಡಿನಲ್ಲಿ ಕಾಣದಂತಹ ಭೂಮಿಯ ಸೌಂದರ್ಯವನ್ನು ಕಂಡದು ಸಂತೋಷಗೊಂಡಿತು ಹಳ್ಳ ಕೊಳ್ಳ ಹಸಿರು ಬೆಟ್ಟ ಚೆಲುವನ್ನು ನೋಡಿ ಹಕ್ಕಿ ಹಿಗ್ಗಿತು ಅದೇ ರೀತಿ ಏನು ಅಂದ ಏನು ಚಂದ ಅಂತ ಅದು ತನ್ನದೇ ತ ನನ್ನಲ್ಲಿ ಏನೋ ಆಲೋಚನೆಯನ್ನು ಮಾಡಿಕೊಳ್ತು ಅದೇ ರೀತಿ ಸಗ್ಗ ಸುಖ ಅಂತಂದರೆ ಸ್ವರ್ಗದಲ್ಲಿ ಸಿಗ್ತಕ್ಕಂತಹ ಸುಖ ಸುಖವನ್ನು ನಾನು ಕಂಡಿದ್ದೀನಿ ಅಂತ ಅದು ಹಿಗ್ಗಿ ಹಾಡುತ್ತೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡಿದ್ವಿ ಮಕ್ಕಳೇ ಹಾಗಾದರೆ ಈ ಒಂದು ಅವಧಿಯಲ್ಲಿ ಮಕ್ಕಳೇ ನಾವು ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತಹ ಪದಗಳ ಅರ್ಥ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹಾಗೂ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಈ ಒಂದು ಪ್ರಶ್ನೋತ್ತರಗಳನ್ನು ನಾವು ನೋಡಿದ್ವಿ ಮುಂದಿನ ಒಂದು ಅವಧಿಯಲ್ಲಿ ಮಕ್ಕಳೇ ಇದರಲ್ಲಿ ಬರ್ತಕ್ಕಂತಹ ಭಾಷಾಭ್ಯಾಸ ಅಂತಂದರೆ ಭಾಷಾಭ್ಯಾಸ ಅಂತಂದರೆ ಇದರಲ್ಲಿ ಬರ್ತಕ್ಕಂತಹ ಬಿಟ್ಟ ಸ್ಥಳ ಹಾಗೂ ಹೊಂದಿಸಿ ಬರೆಯಿರಿ ಮಾದರಿಯಂತೆ ಬರೆಯಿರಿ ಸ್ವಂತ ವಾಕ್ಯಗಳು ಇವುಗಳನ್ನು ನಾವು ಮುಂದಿನ ಅವಧಿಯಲ್ಲಿ ನಾವು ನೋಡ್ತಾ ಹೋಗೋಣ ಮಕ್ಕಳೇ ಅರ್ಥ ಆಯ್ತಲ್ಲ ಮಕ್ಕಳೇ ಹಾಗಾದರೆ ಈ ಒಂದು ಅವಧಿಗೆ ಸಂಬಂಧಪಟ್ಟಂತಹ ಮನೆಗೆಲಸ ಏನು ಇದರಲ್ಲಿ ಹೇಳಿದಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ನೀವು ತಪ್ಪಿಲ್ಲದಂತೆ ಓದುತ್ತಾ ಕನ್ನಡ ಫೇರ್ ಬುಕ್ನಲ್ಲಿ ನೀವು ಬರಿತಾ ಹೋಗಬೇಕು ಮಕ್ಕಳೇ ಬರಿತಿರಲ್ಲ ಮಕ್ಕಳೇ ಹಾಗಾದರೆ ಮುಂದಿನ ಅವಧಿಯಲ್ಲಿ ಇದರ ಮುಂದುವರಿದ ಭಾಗವನ್ನು ನಾವು ನೋಡ್ತಾ ಹೋಗೋಣ ಮಕ್ಕಳೇ ಸ್ಟೇ ಹೋಮ್ ಸ್ಟೇ ಸೇಫ್ ಧನ್ಯವಾದಗಳು ಮಕ್ಕಳೇ